ನನ್ನ ಹುಟ್ಟುಹಬ್ಬಕ್ಕೆ ಮೊದಲನೇ ಬಾರಿಗೆ ನಾನು ಕರೆದೇ ಇಲ್ಲ, ಕರೆದಿದ್ದರೂ ನನ್ನ ಮೇಲೆ ಅಭಿಮಾನ ಇಟ್ಟು ಇವತ್ತು ಪ್ರಥಮ್ ಸರ್ ಬಂದಿರೋ ಅಭಿನಂದಿಸಿದ್ದೀನಿ. ಮತ್ತು ಜೊತೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳು, ಅಂಬೇಡ್ಕರ್ ಸೈನ್ಯ ರಾಜ್ಯ ಮುಖಂಡಗಳು, ನನ್ನ ಯಾರನ್ನೋ ನನ್ನ ಬರ್ತಡೇ ಮಾಡ್ರಪ್ಪ ಅಂತ ಕರೆದರೂ ಕೂಡ ಅವರ ಪ್ರೀತಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನನ್ನ ಫೋಟೋ ಹಾಕಿ ನನಗೆ ಫೋನ್ ಮಾಡಿ ವಿಶ್ ಮಾಡಿ ಸುಮಾರು ಜನ ಉತ್ತರ ಕರ್ನಾಟಕದಿಂದ ಇವತ್ತು ನನ್ನ ನೋಡೋಕೆ ಇಲ್ಲಿ ಬಂದರೆ, ಯಾಕಂತೇಳಿದ್ರೆ ನಾನು ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು, ಈ ವರ್ಷ ಬೇಡ ಯಾಕಂತೇಳಿದ್ರೆ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು, ಮತ್ತು ಈಗ ತಾನೇ ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ ಚಿತ್ರರಂಗದಲ್ಲಿ. ಈ ಥರ ಇಷ್ಟೆಲ್ಲ ಇದ್ಮೇಲೆ ನಾವು ಯಾಕೆ ಬರ್ತಡೇನ ಹಬ್ಬ ಮಾಡ್ಕೋಬೇಕು ಅನ್ನೋದು ಒಂದು ನನಗೆ ಮನಸ್ಸು ನೋವಾಗಿ ನಾನು ಈ ಸರಿ ಬರ್ತಡೇ ಬೇಡ ಅಂತ ನನ್ನ ಮನೇಲೂ ಸಹ ನಾನು ಹಿಂಸೆ ಮಾಡಿದೆ, ನನ್ನ ಬರ್ತಡೇ ಮಾಡ್ಕೊಳ್ಳೋದು ಬೇಡ ಅಂತ. ಆದರೂ ಸಹ ನನ್ನ ಪ್ರೀತಿ ಎಲ್ಲ ನನ್ನ ಅಭಿಮಾನಿಗಳು ಚಿಕ್ಕದಾಗಿ ಚೊಕ್ಕವಾಗಿ ಇಲ್ಲಣ ನೀವು ಒಂದು ಕೇಕ್ ಕಟ್ ಮಾಡಲೇಬೇಕಂತೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ನಾನು ಒಂದೇಳೋದಷ್ಟೇ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನೀವು ಪ್ರೀತಿ ಏನು, ನಾನೆಲ್ಲ ಅಂಬೇಡ್ಕರ್ ಸಹ ನಿಮ್ಮ ಮುಖಂಡರು ಸ್ನೇಹಿತರು ಫ್ಯಾಮಿಲಿ ಬಂಧು ಬಳಗ ಎಲ್ಲರಿಗೂ ನಾನು ನಿಮ್ಮ ಚಿರಋಣಿ. ಯಾಕಂತೇಳಿ ಪಿ ಮೂರ್ತಿನ ಇಡೀ ರಾಜ್ಯದಲ್ಲಿ ಒಬ್ಬ ಮೂರ್ತಿ ಅಂತ ಗುರುತಿಸಿದ್ದೀರಾ, ನನ್ನನ್ನು ಬೆಳೆಸಿದ್ದೀರಾ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗಿರಲಿ. ಯಾಕಂದರೆ ಈ ಒಂದು ಹುಟ್ಟುಹಬ್ಬ ಪ್ರತಿ ವರ್ಷ ನೀವು ತರೋಂಥ ಒಂದು ಆಹಾರ ಕೇಕು ನಿಮ್ಮ ಪ್ರೀತಿ ಅದ್ರ ಮುಂದೆ ನಾನು ಯಾವ ಆಸ್ತಿ ಅಂತಸ್ತು ನಾನು ಪಡ್ಕೊಳಕ್ಕಲ್ಲ. ನನಗೆ ಆಸ್ತಿ ಅಂದರೆ ನೀವೇನು ಆಸ್ತಿ. ಆ ನಿಟ್ಟಲ್ಲಿ ಇವತ್ತು ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ನನಗೆ ಅತಿ ಹೆಚ್ಚಾಗಿ ನನ್ನ ಅಣ್ಣನ ಪಿ ಚಲುವರಾಜ್ ಅವರು, ನಮ್ಮ ಭಾಸ್ಕರು, ಮತ್ತು ನಮ್ಮ ಅಣ್ಣಂದಿರು, ನಮ್ಮ ಮನೆ ಫ್ಯಾಮಿಲಿ ಎಲ್ಲರೂ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಆಡಂಬರ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯದು. ಸಿನಿಮಾ ಬಗ್ಗೆ ಆಲ್ರೆಡಿ ಶೂಟಿಂಗ್ ನಡೀತಾ ಇದ್ದು, ನಾನು ಇನ್ನೂ ಕೋರ ಟೈಟ್ಲನ್ನ ಪಬ್ಲಿಷು ಮಾಡಿಲ್ಲ, ಪ್ರೆಸ್ ಮೀಟು ಮಾಡಿಲ್ಲ. ಅಂದರೆ ಒಂದು ಕಾಣದಂಗೆ ಒಂದು 80-90% ಶೂಟಿಂಗ್ ಮುಗಿಸಿದ್ದೀನಿ. ಭಾರಿ ಅದ್ಭುತ ಮಾಡಿದ್ವಿ. ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿಲಿ ನಾವು ಫೈಟ್ ಮಾಡಿದ್ದು, ರವಿವರ್ಮ ಸರ್ ಫೈಟ್ ಮಾಸ್ಟ್ರು, ಒಂದೇ ಫೈಟ್ನ 15 ದಿನ ಶೂಟಿಂಗ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ಈ ಸರಿ ಕೋರ ಚಿತ್ರನ ಸಕ್ಸಸ್ ಮಾಡಲೇಬೇಕಂತೇಳಿ ಶ್ರಮಪಟ್ಟು ಅಂತಂತವಾಗಿ ತುಂಬ ಲೇಟ್ ಆದರೂ ಲೇಟೆಸ್ಟ್ ಮಾಡೋಣ ಅಂತೇಳಿ ಒಂದು ಒಳ್ಳೆ ಚಿತ್ರ ಅಂತೂ ಕೊಡ್ತೀನಿ. ಕನ್ನಡ ಹಿಸ್ಟ್ರಿಲಿ ಇವತ್ತು ರೌಡಿಸಮ್ಮು, ಆರ್ ಆರ್, ಸೆಂಟಿಮೆಂಟು, ಫ್ಯಾಮಿಲಿ, ಸಸ್ಪೆನ್ಸ್ ಎಲ್ಲ ಬಂದಿದೆ. ಬಟ್ ನಾನು ಮಾಡ್ತಾ ಒಂದು ಕೋರ ಸಿನಿಮಾ, ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಅವರ ಒಂದು ನಿಜ ಜೀವನ ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಥಿಯೇಟ್ರ್ ಒಳಗೆ ಬಂದು ಪ್ರತಿಯೊಬ್ಬರು ಸಿನಿಮಾ ನೋಡಿ ಲಾಸ್ಟಲ್ಲಿ ಏ ಬಿಡಪ್ಪ ಯಾವನ್ನೊಬ್ಬ ಒಳ್ಳೆ ಸಿನಿಮಾ ಮಾಡಾನೆ ಅಂತ ಅವ್ರು ಕೊಟ್ಟಿರೋ 100 ರೂಪಾಯಿ ಲಾಸ್ ಆಗಬಾರ್ದು. ಆ ಥರ ಹೇಳಿದ್ರೆ ಸಾಕು. ಆ ನಿಟ್ಟಲ್ಲಿ ನಾನು ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲ 7 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಸಿನಿಮಾಗಿರಬೇಕು.